ನಮಸ್ತೆ. ದಿನನಿತ್ಯ ಒಂದೇ ತರ ಸಾಂಬಾರ್ ತಿಂದು ಬೇಜಾರಾಗಿದ್ರೆ ಮಂಗಳೂರು ಸೌತೆಕಾಯಿಂದ ಒಂದು ಹವ್ಯಕ ಶೈಲಿಯ ಕೊದಿಲ್ ಅಥವಾ ಸಾಂಬಾರ್ ಮಾಡ್ ನೋಡಿ. ಕಡಿಮೆ ಸಮಯದಲ್ಲಿ ರುಚಿಕರ ಹಾಗೂ ಆರೋಗ್ಯಕರ ಸಾಂಬಾರ್ ಮಾಡೋಣ. ಸೇವಾ ಸ್ಟ್ರೀಟ್ಗೆ ಸ್ವಾಗತ. ಮೊದಲು ಒಂದು ಮಂಗಳೂರು ಸೌತೆಕಾಯಿನ ತೊಳೆದು ತುದಿಗಳನ್ನ ತೆಗೆದು ತುಂಡು ಮಾಡ್ಕೊಳ್ಳೋಣ. ಮಧ್ಯದಲ್ಲಿರೋ ತಿರುಳು ಹಾಗೂ ಬೀಜಗಳನ್ನ ತೆಗೆದ್ಬಿಡಿ. ಎಲ್ಲಾ ಹೋಳುಗಳನ್ನ ತಿರುಳು ತೆಗೆದ ಮೇಲೆ ಇದನ್ನ ಸಾಂಬಾರ್ಗೆ ತುಂಡು ಮಾಡೋ ಸೈಜ್ಗೆ ತುಂಡು ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೆಯೋದೇನ್ ಬೇಡ. ಈಗ ಒಂದ್ ಪಾತ್ರೆಯಲ್ಲಿ ಬೇಯಿಸೋದಿಕ್ಕೆ ನೀರ್ ಹಾಕೊಳ್ಳೋಣ. ಸೌತೆಕಾಯಿನ ಇದಕ್ಕೆ ಹಾಕಿ ಹೋಳುಗಳಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಲ್ ಟೀಸ್ಪೂನ್ ಮೆಣಸಿನ ಪುಡಿ ಹಾಗೂ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀರ್ ಕುದಿಯಕ್ ಶುರುವಾದ ಮೇಲೆ ಇದನ್ನ ಬೇಯಕ್ ಬಿಡಿ. ಅಷ್ಟರಲ್ಲಿ ಸಾಂಬಾರ್ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಚಿಕ್ಕ ಬಾಣ್ಲೆಗೆ 1 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕಿ ಹುರ್ಕೊಳ್ಳಿ. ಬಣ್ಣ ಬದಲಾದಾಗ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿ 1 ಟೀಸ್ಪೂನ್ ಜೀರಿಗೆ ಕಾಲ್ ಟೀಸ್ಪೂನ್ ಮೆಂತ್ಯ 4-5 ಬ್ಯಾಡಗಿ ಮೆಣಸಿನಕಾಯಿ ಕಾಲ್ ಟೀಸ್ಪೂನ್ ಇಂಗು ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಹುರ್ಕೊಳ್ಳಿ. ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಳಿ. ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ 1 ಕಪ್ ತೆಂಗಿನ ತುರಿ 2 ಟೇಬಲ್ ಸ್ಪೂನ್ ಹುಣಸೆ ಹಣ್ಣಿನ ರಸ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಸಾಂಬಾರ್ ಮಸಾಲೆ ತಯಾರಾಗಿದೆ. ಈಗ ಸೌತೆಕಾಯಿ ಕೂಡ ಬೆಂದಿದೆ. ಇದಕ್ಕೆ 1 ಕಪ್ ಬೇಯಿಸ್ಕೊಂಡಿರೋ ತೊಗರಿ ಬೇಳೆ ಹಾಕೊಳ್ಳಿ. ರುಬ್ಬಿರೋ ಅಂತ ಮಸಾಲೆ ಕೂಡ ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕಿ ಸಾಂಬಾರ್ನ ಸ್ವಲ್ಪ ನೀರ್ ಮಾಡ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಕಲಸಿ 1 ಟೇಬಲ್ ಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಇದನ್ನ ಕಲಸಿ ಕುದಿಯಕ್ ಬಿಡಿ. ಒಗ್ಗರಣೆ ತಯಾರು ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಪಾತ್ರೆಗೆ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಸಾಸಿವೆ ಹಸಿಡಿದ ನಂತರ ಕರಿಬೇವಿನ ಸೊಪ್ಪು ಒಂದು ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆನ ಸಾಂಬಾರ್ ಮೇಲೆ ಹಾಕೊಳ್ಳಿ, ಕಲಸ್ಕೊಳ್ಳಿ. ಮಂಗಳೂರು ಸೌತೆಕಾಯಿ ಕೊದಿಲ್ ತಯಾರಾಗಿದೆ. ಇದನ್ನ ಬಿಸಿ ಅನ್ನ ಹಪ್ಪಳದ ಜೊತೆ ತಿನ್ನಿ. ರೊಟ್ಟಿ ದೋಸೆ ಜೊತೆ ಕೂಡ ಚೆನ್ನಾಗಿರುತ್ತೆ. ನಿಮ್ ಹತ್ರ ಮಂಗಳೂರು ಸೌತೆಕಾಯಿ ಇಲ್ಲ ಅಂದ್ರೆ ಬೇರೆ ತರಕಾರಿ ಬಳಸಿ ಕೂಡ ಮಾಡಬಹುದು. ರೆಸಿಪಿ ಟ್ರೈ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಮ್ಮ ಚಾನೆಲ್ ಸೇವಾ ಸ್ಟ್ರೀಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಧನ್ಯವಾದಗಳು.